ಅವರ ಒಂದನೇ ಅವಧಿಯಲ್ಲಿ ಅವರ ಇಡೀ ದೇಶನೇ ಆರ್ಥಿಕ ಮತ್ತು ಸ್ಥಿತಿ ಗಂಭೀರ ಮಾಡಿದಂಥ ಪರಿಸ್ಥಿತಿಗೆ ತಂದವರು. ಅದೇ ರೀತಿ ಇವತ್ತಿನಿಂದಲೇ ಸಿ ಎ ಮತ್ತು NRC ಆದಂಥ ದೇಶದ ಸಂವಿಧಾನವನ್ನು ತಿದ್ದುಪಡಿ ಮಾಡಿ ಮತ್ತು ಅದೇ ರೀತಿ ಡಾಕ್ಟರ್ ಅಂಬೇಡ್ಕರನ್ನು ಸ್ವಾತಂತ್ರ್ಯ ಸಿಕ್ಕ ಇಡೀ 190 ಒಂದು ಸಮಿತಿಯನ್ನು ಮಾಡಿ ದೇಶದ ಒಂದು ಸಂವಿಧಾನ ಹಿಂಗೆ ಇರಬೇಕಂತ ಕಾನೂನನ್ನು ಇಡೀ ಮಾನವ ಕುಲಕ್ಕೆ ಕೊಟ್ಟಂತಹ ಸಂವಿಧಾನವನ್ನು ಇವತ್ತಿಂದಲೇ ನರೇಂದ್ರ ಮೋದಿ ಅವರು ಮತ್ತು ಅಮಿತ್ ಶಾ ಅವರು ಸಂವಿಧಾನವನ್ನು ಅಂಬೇಡ್ಕರ್ ಮಾಡಿದಂಥ ಸಂವಿಧಾನವನ್ನು ತಿದ್ದುಪಡಿ ಮಾಡೋಕ್ಕೆ ಹೋಗಿರ್ತಾರೆ. ಇವತ್ತಿಂದಲೇ ಹಿಂದೂ ಮುಸ್ಲಿಂ ಅಂತ ಜಗಳ ಹಚ್ಚಿಗೆಂತ ಆ ಸಂವಿಧಾನವನ್ನು ಇಲ್ಲಿಗೆ ಇವತ್ತಿಂದಲೇ ದೇಶದ ಒಳಗಡೆ ಬೇರೆ ಮುಸ್ಲಿಮ್ಸ್ ಅಂತ ಹಿಂದೂ ಅಂತೇಳಿ ಇವತ್ತಿನ ಮುಂದಿನ ದಿನಗಳಲ್ಲಿ SC ST ಸಂವಿಧಾನವನ್ನು ಕಿತ್ತಿಗೆಂದು ಅನೇಕ ಇವತ್ತು 100 ವರ್ಷಗಳಿಂದ ಯಾವ ಪರಿಸ್ಥಿತಿ ಇತ್ತು ಆ ಪರಿಸ್ಥಿತಿ ತರಬೇಕಂಥ ಒಂದು RSS-ದವರು ಕುಲ್ಲಕದಿಂದ ಇವೆಲ್ಲ ಸಂವಿಧಾನಗಳನ್ನು ತಿದ್ದುಪಡಿ ಮಾಡ್ತಾರೆ. ಮುಂದಿನ ದಿನಗಳಲ್ಲಿ ನಾವೆಲ್ಲ ಭಾರತೀಯರು ಒಂದೇ ಒಂದು ಸಂವಿಧಾನ ಭದ್ರವಾಗಿ ಏನು ಅಂಬೇಡ್ಕರ್ ಬರ್ದಾರ ಅವು ಸಂವಿಧಾನ ಇರಬೇಕಂದ್ರೆ ಈ ಹೋರಾಟವನ್ನು ಮುಂದುವರಿಸಿಕೊಂಡು ಮುಂದೆ ಕೇಂದ್ರ ಸರ್ಕಾರಕ್ಕೆ ಎತ್ತಿಕೊಡುವಂಥ ಒಂದು ಸಂದೇಶ ಕಳಿಸ್ಬೇಕಾಗ್ತದೆ ಅಂತೇಳಿ ನನಗೆ ಇಲ್ಲಿ ಅವಕಾಶ ಮಾಡಿಕೊಟ್ಟಂಥ ಎಲ್ಲ ಮುಖಂಡರಿಗೆ ವಂದಿಸಿ ನಾನು 2 ಮಾತು ಮಾಡಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ.